हाय फ्रेंड्स, ಕಲಿಯೋಣಗೆ ಸ್ವಾಗತ. ನಾವು ಈ ದಿನ ಎಕ್ಸೆಲ್ ಬೇಸಿಕ್ಸ್ ಫಾರ್ ಬಿಗಿನರ್ಸ್ ಅನ್ನೋ ಒಂದು ಕೋರ್ಸ್ನ ಥರ್ಡ್ ಮಾಡ್ಯೂಲ್ ಆದ ಎಕ್ಸೆಲ್ ಫಾರ್ಮುಲಾಸ್ ಬಗ್ಗೆ ಕಲಿಯೋಣ ಬನ್ನಿ. ನಮ್ಮಲ್ಲಿ ಈ ಕೋರ್ಸ್ನ ಭಾಗವಾಗಿ 8 ವಿಡಿಯೋಸ್ಗಳಿವೆ. ಸೊ ನೀವು ಆ 8 ವಿಡಿಯೋಸ್ನ ನೋಡಿದ್ರೆ ನಿಮಗೆ ಎಕ್ಸೆಲ್ನ ಕಂಪ್ಲೀಟ್ ಪಿಕ್ಚರ್ ಅರ್ಥ ಆಗುತ್ತೆ. ನೀವೇನಾದರೂ ಈ ವಿಡಿಯೋನ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತಿ. ಸೊ ದಟ್ ನಾವು ಹಾಕೋ ಎಲ್ಲ ಫ್ರೀ ಕಂಟೆಂಟ್ ನಿಮಗೆ ಈಸಿಯಾಗಿ ತಲುಪಿಸಬಹುದು. ಈ ವಿಡಿಯೋದಲ್ಲಿ ನಾವು ಏನೇನು ಟಾಪಿಕ್ಸ್ ಕವರ್ ಮಾಡ್ತಾ ಇದ್ದೀವಿ ಅಂತ ನೋಡೋಣ. ಇಂಟ್ರೊಡಕ್ಷನ್, ಅಂಡರ್ಸ್ಟ್ಯಾಂಡಿಂಗ್ ಸೆಲ್ ರೆಫರೆನ್ಸಸ್, how to create a formula, how to create more complex formulas, matte to create formula using the point and click method. modalnedagi excel alli yavyava mathematical formulas irutte anta nodana. so neevu ee slide nodta iro tara excel alli formulas hakbeku andre addition, subtraction, multiplication, division ಮತ್ತೆ exponents ಅನ್ನೋ ಒಂದು mathematical operators ನ ಯೂಸ್ ಮಾಡ್ತೀವಿ. ಈ ಒಂದು mathematical operators ಬರೀ ನಿಮ್ಗೆ normal formulas ನ ಹಾಕಕ್ಕೆ ಮಾತ್ರ ಯೂಸ್ ಆಗುತ್ತೆ. ಅದೇ complex formula create ಮಾಡಕ್ಕೆ order of operations ನ ತಿಳ್ಕೊಳ್ಬೇಕಾಗತ್ತೆ. ಈ order of operations ಅಂದ್ರೆ parenthesis, exponents, multiplication and division, addition and subtraction. so ನಾನು ಏನು ಹೇಳೋದು ಅಂದ್ರೆ ನಿಮಗೆ ಯಾವುದೇ ಇಂಥ ಕಾಂಪ್ಲೆಕ್ಸ್ ಫಾರ್ಮುಲಾಸ್ ಹಾಕಬೇಕಾದ್ರೂ ಈ ಆರ್ಡರ್ ಆಫ್ ಆಪರೇಷನ್ಸ್ ನ ನೀವು ಸರಿಯಾಗಿ ಗಮನದಲ್ಲಿ ಇಟ್ಕೊಂಡ್ರೆ ನೀವು ಎಂಥ ಕಾಂಪ್ಲೆಕ್ಸ್ ಆಪರೇಷನ್ಸ್ ಕೂಡ ಈಸಿಯಾಗಿ ಮಾಡಬಹುದಾಗುತ್ತೆ. ಸೊ ಈಗ ನೀವು ಈ ಒಂದು ಆರ್ಡರ್ ಆಫ್ ದ ಫಾರ್ಮುಲಾಸ್ ಅಥವಾ ಆರ್ಡರ್ ಆಫ್ ದ ಆಪರೇಷನ್ಸ್ ನ ಹೇಗೆ ಗಮನದಲ್ಲಿಟ್ಕೊಳ್ಬೇಕು ಅಥವಾ ಹೇಗೆ ನೆನಪಿನಲ್ಲಿ ಇಟ್ಕೊಳ್ಳೋಕೆ ಒಂದು ಈಸಿ ಏನು ಅಂದ್ರೆ ಪೆಂಡಾಸ್ ಅಂತ ಮಾಡಬಹುದು. ಅಂದ್ರೆ ಪೆಂಡಾಸ್ ಪ್ಯಾರೆಂಥಿಸಿಸ್ ಅದೆಲ್ಲ ಹೇಳ್ದಂಗೆ ನೀವು ಈ ಪೆಂಡಾಸ್ ಅಂತ ಅಥವಾ ಪ್ಲೀಸ್ ಎಕ್ಸ್ಕ್ಯೂಸ್ ಮೈ ಡಿಯರ್ ಆಂಟ್ ಸೋನಿ ಅಂತ ಈ ತರ ಏನಾದ್ರೂ ನಿಮಗೆ ಯಾವ ತರ ಬೇಕೋ ಆ ತರ ನಿಮ್ದೆ ಒಂದು ರೆಫರೆನ್ಸ್ ಆಗಿ ಇಟ್ಕೋಬಹುದು. ಸೊ ಈ ಒಂದು ಸೆಂಟೆನ್ಸ್ ಅಲ್ಲಿ ಫಸ್ಟ್ ಲೆಟರ್ ಮಾತ್ರ ನಿಮ್ಗೆ ಅವಾಗ ಗೊತ್ತಾಗತ್ತೆ, ಓಕೆ ಇದು ಆರ್ಡರ್ ಆಫ್ ಆಪರೇಷನ್ಸ್ ಅಂತ. ಈಗ ಒಂದೊಂದಾಗಿ ಆರ್ಡರ್ ಆಫ್ ಆಪರೇಷನ್ಸ್ ನ ತಿಳ್ಕೊಳ್ಳೋಣ. ಈಗ ಇದು ಒಂದು ಸಮ್ ಅಥವಾ ಪ್ರಾಬ್ಲಮ್ ಆದ್ರೆ ಇದಕ್ಕೆ ಫಾರ್ಮುಲಾ ಹಾಕಿದ್ರೆ ಹೇಗೆ ಎಕ್ಸೆಲ್ ರೀಡ್ ಮಾಡತ್ತೆ ಅಂತ ನೋಡೋಣ. ಸೊ ಫಸ್ಟ್ ಈ ಒಂದು ಫಾರ್ಮುಲಾ ಅಥವಾ ಈ ಒಂದು ಪ್ರಾಬ್ಲಮ್ ಅಲ್ಲಿ ಎಕ್ಸೆಲ್ ರೀಡ್ ಮಾಡ್ಕೊಳ್ಳೋದು ಪ್ಯಾರೆಂಥಿಸಿಸ್. ಪ್ಯಾರೆಂಥಿಸಿಸ್ ಅಂದ್ರೆ ಈ ಬ್ಲ್ಯಾಂಕ್ ಇದರಲ್ಲಿ ಬ್ರಾಕೆಟ್ಸ್ ಇದೆಯಲ್ಲ, ಸೊ ಈ ಬ್ರಾಕೆಟ್ಸ್ ನ ಒಳಗಡೆ ಏನಿರುತ್ತೆ ಫಸ್ಟ್ ಅದನ್ನ ಕ್ಯಾಲ್ಕುಲೇಟ್ ಮಾಡುತ್ತೆ. ನೆಕ್ಸ್ಟ್ ಎಕ್ಸ್ಪೋನೆಂಟ್ಸ್. ಎಕ್ಸ್ಪೋನೆಂಟ್ಸ್ ಅಂದ್ರೆ ಟು ದ ಪವರ್ ಆಫ್ ಅಂತೆಲ್ಲ ಬರತ್ತಲ್ವ, ಸೊ ಹಾಗೆ. ಸೊ ನೆಕ್ಸ್ಟ್ 6 - 3 ಬಂದು 3 ಬಂದಿದೆ ಆನ್ಸರ್. ಸೊ ಇವಾಗ ನೆಕ್ಸ್ಟ್ ಎಕ್ಸೆಲ್ ರೀಡ್ ಮಾಡೋದು 2 to the power of 2. ಸೊ ನೆಕ್ಸ್ಟ್ ಅವಾಗ ಆನ್ಸರ್ ಏನ್ ಬರುತ್ತೆ, 4 ಬರುತ್ತೆ. ಸೊ ಹಂಗೆ ಮಲ್ಟಿಪ್ಲಿಕೇಶನ್ ನೆಕ್ಸ್ಟ್ ಮಾಡುತ್ತೆ. ಬಟ್ ಮಲ್ಟಿಪ್ಲಿಕೇಶನ್ ಮತ್ತೆ ಡಿವಿಷನ್ ಅಲ್ಲಿ ಏನಂದ್ರೆ ಇವಾಗ ಫಸ್ಟ್ ಅಲ್ಲಿ ಡಿವಿಷನ್ ಇದ್ರೆ ಸೊ ಎಕ್ಸೆಲ್ ಫಸ್ಟ್ ಡಿವಿಷನ್ ನ ಫಸ್ಟ್ ರೀಡ್ ಮಾಡುತ್ತೆ, ಆಮೇಲೆ ಮಲ್ಟಿಪ್ಲಿಕೇಶನ್ ಮಾಡುತ್ತೆ. ಅದೇ ಫಸ್ಟ್ ಮಲ್ಟಿಪ್ಲಿಕೇಶನ್ ಇದ್ದು ಆಮೇಲೆ ಡಿವಿಷನ್ ಇದ್ರೆ ಫಸ್ಟ್ ಮಲ್ಟಿಪ್ಲಿಕೇಶನ್ ಮಾಡಿ ಆಮೇಲೆ ಡಿವಿಷನ್ ಮಾಡುತ್ತೆ. ಸೊ ಇವಾಗ ನಾನ್ ಕೊಟ್ಟಿರೋ ಎಕ್ಸಾಂಪಲ್ ಅಲ್ಲಿ ಫಸ್ಟ್ ಡಿವಿಷನ್ ಇರೋದ್ರಿಂದ ಫಸ್ಟ್ ಡಿವೈಡ್ ಮಾಡಿಬಿಟ್ಟಿದೆ, ಆಮೇಲೆ ಅದನ್ನ ಮಲ್ಟಿಪ್ಲಿಕೇಶನ್ ಮಾಡಿ ಅದಕ್ಕೆ ಒಂದು ಫೈನಲ್ ಆನ್ಸರ್ ಬಂದಿದೆ. ಸೊ ಹಾಗೇನೆ ಎಡಿಷನ್ ಸಬ್ಟ್ರಾಕ್ಷನ್ ಕೂಡ ಫಸ್ಟ್ ಯಾವ್ದಿರತ್ತೋ ಅದನ್ನೇ ತಗೊಳತ್ತೆ. ಸೊ ಅದಕ್ಕೆ ಇಲ್ಲಿ 10+3 ಫಸ್ಟ್ ಆನ್ಸರ್ ಕೊಟ್ಟು ಆಮೇಲೆ ಸಬ್ಟ್ರಾಕ್ಷನ್ ಮಾಡಿ ನಿಮ್ಗೆ 12 ಅನ್ನೋ ಆನ್ಸರ್ ಸಿಕ್ಕಿದೆ. ಸೊ ಹೀಗೆ ಆರ್ಡರ್ ಆಫ್ ಆಪರೇಷನ್ಸ್ ಅನ್ನೋದು ಹೇಗೆ ವರ್ಕ್ ಆಗತ್ತೆ ಅಂತ ನೋಡುತ್ತೆ. ಈಗ ನಾವು ಎಕ್ಸೆಲ್ ನ ಓಪನ್ ಮಾಡೋಣ. ಈಗ ಈ ಒಂದು ಬಜೆಟ್ ಅಥವಾ ಇನ್ವಾಯ್ಸ್ ಅಲ್ಲಿ ಹೇಗೆ ಎಕ್ಸೆಲ್ ಫಾರ್ಮುಲಾಸ್ ನ ಹಾಕೋಬಹುದು ಅಂತ ನೋಡೋಣ. ಸೊ ನಾವು ಮೊದಲೇ PPT ಅಲ್ಲಿ ನೋಡಿದ ಹಾಗೆ ಸ್ಕೂಲಲ್ಲಿ ಯೂಶಲಿ ನಾವು ಯಾವುದೇ ಕ್ಯಾಲ್ಕುಲೇಷನ್ ಇದ್ರೂ
ಹೇಗೆ ಎಡಿಷನ್ ಸಬ್ಟ್ರಾಕ್ಷನ್ ಎಲ್ಲ ಯೂಸ್ ಮಾಡಿಕೊಂಡು ಆನ್ಸರ್ಸ್ ನ ಕೊಡ್ತೇವೋ, ಎಕ್ಸೆಲ್ ಅಲ್ಲಿ ಕೂಡ ಪ್ಲಸ್ ಮೈನಸ್ ಅಥವಾ ಎಡಿಷನ್ ಸಬ್ಟ್ರಾಕ್ಷನ್ ಎಲ್ಲ ಯೂಸ್ ಮಾಡಿಕೊಂಡು ಆನ್ಸರ್ ದೊರೆಸ್ಕೋಬಹುದು. ಸೊ ಎಕ್ಸೆಲ್ ನಲ್ಲಿ ಯಾವುದೇ ಫಾರ್ಮುಲಾಸ್ ಹಾಕಿದ್ರು ಫಸ್ಟ್ ನಾವೇನ್ ಮಾಡ್ಬೇಕು ಅಂದ್ರೆ ಈಕ್ವಲ್ಸ್ ಸೈನ್ ನ ಹಾಕ್ಬೇಕು. ದಟ್ ಇಸ್ ಮ್ಯಾಂಡೇಟರಿ. ಯಾಕೆಂದ್ರೆ ಯೂಶಲಿ ಸೆಲ್ಸ್ ನಲ್ಲೇನೆ ಫಾರ್ಮುಲಾಸ್ ಮತ್ತೆ ವ್ಯಾಲ್ಯೂ ಇರೋದ್ರಿಂದ ನಾವು ಈಕ್ವಲ್ಸ್ ಹಾಕಿದ ತಕ್ಷಣ ಎಕ್ಸೆಲ್ ಅದು ಗೊತ್ತಾಗತ್ತೆ, ಓಕೆ ಇವ್ರು ಈಕ್ವಲ್ಸ್ ಹಾಕ್ತಿದ್ದಾರೆ ಅಂದ್ರೆ ಇವರು ಫಾರ್ಮುಲಾ ಹಾಕಕ್ಕೆ ಬರ್ತಿದ್ದಾರೆ ಅಂತ. ಸೊ ಈಗ ಸಿಂಪಲ್ ಎಡಿಷನ್ ಹೇಗ್ ಮಾಡೋದು ಅಂತ ನೋಡೋಣ. ಸೊ ಇಲ್ಲಿ ನೋಡಿದ್ರೆ ನಿಮ್ಗೆ ಇಲ್ಲಿ ಜೂನ್ ಬಜೆಟ್ ಮತ್ತೆ ಜುಲೈ ಬಜೆಟ್ ಅಲ್ಲಿ ಈಗ ಇಲ್ಲಿ ಒಂದು ಲಂಪ್ಸಮ್ ಅಮೌಂಟ್ ಇದೆ. ಸೊ ಈ ಲಂಪ್ಸಮ್ ಅಮೌಂಟ್ ನ ಆಡ್ ಮಾಡೋಣ. ಸೊ ಆಡ್ ಮಾಡಕ್ಕೆ ನಾನು ಹೇಳ್ದಂಗೆ ಫಸ್ಟ್ ಈಕ್ವಲ್ಸ್ ಸೈನ್ ಹಾಕ್ಬೇಕು. ನೆಕ್ಸ್ಟ್ ನಾವೇ ಮ್ಯಾನ್ಯುಯಲ್ ಆಗಿ ಸೆಲ್ ರೆಫರೆನ್ಸಸ್ ಆಡ್ ಮಾಡೋದು ಹೆಂಗೆ ಅಂತ ನೋಡೋಣ. ಸೊ ಈಗ ನೋಡಿದ್ರೆ ಇಲ್ಲಿ 1200 ಅನ್ನೋದು, ಸೊ ನಿಮ್ಗೆ ಅದು ಕಾಲಮ್ ಅಲ್ಲಿ ನೋಡಿದ್ರೆ ಡಿ ಇದೆ, ಮತ್ತೆ ರೋಸ್ ಅಲ್ಲಿ ನೋಡಿದ್ರೆ ಇದು 11. ಸೊ ನೀವೇನ್ ಮಾಡ್ಬೇಕು, ಡಿ 11 ಅಂತ ಇಲ್ಲಿ ಟೈಪ್ ಮಾಡ್ಬೇಕು. ಮತ್ತೆ ನೀವು ಇದನ್ನ ಆಡ್ ಮಾಡೋದಕ್ಕೆ ಪ್ಲಸ್ ಸೈನ್ ಹಾಕ್ಬೇಕು. ನೆಕ್ಸ್ಟ್ ನೀವು ಯಾವ್ದು ಆಡ್ ಮಾಡ್ಬೇಕು ಅಂದ್ರೆ, ಸೊ ಅಗೇನ್ ಡಿ, ಬಟ್ ಇಟ್ ಇಸ್ 12. ಸೊ ಡಿ 12. ಸೊ ಈಗ ಕರೆಕ್ಟ್ ಆಗಿ ನೀವು ಫಾರ್ಮುಲಾ ಹಾಕಿದ್ದೀರಾ. ಸೊ ಎಕ್ಸೆಲ್ ಕರೆಕ್ಟ್ ಆಗಿ ಆನ್ಸರ್ಸ್ ಕೊಡುತ್ತೆ. ಸೊ ಹಾಗೆ ಎಡಿಷನ್ ಹೇಗ್ ಮಾಡೋದು ಅಂತ ನೋಡಿದ್ರಿ. ಸೊ ಈಗ ಲೈನ್ ಇನ್ ಟೋಟಲ್, ಸೊ ಇದನ್ನ ನಾನು ತೋರಿಸ್ಕೊಡ್ತೀನಿ ಹೇಗೆ ಲೈನ್ ಅಲ್ಲಿ ನಾವು ಹೇಗ್ ಮಾಡ್ಬೇಕು ಅಂತ. ಸೊ ಇಲ್ಲಿ ಹೋಗಿ ಅಗೇನ್ ಈಕ್ವಲ್ಸ್ ಅಂತ ಹಾಕಿ, ಈ ಸಲ ನಾವು ಮ್ಯಾನ್ಯಲ್ ಆಗಿ ಸೆಲ್ ರೆಫರೆನ್ಸಸ್ ನ ಹಾಕೋದ್ ಬೇಡ. ಹೇಗ್ ಮಾಡ್ಬೋದು ಅಂದ್ರೆ ಈಕ್ವಲ್ಸ್ ಹಾಕದ್ಮೇಲೆ ಇಲ್ಲಿ ಹೋಗಿ, ಸೊ ದಟ್ ಇಸ್ ಬಿ ಫೈವ್ ನ ಸೆಲೆಕ್ಟ್ ಮಾಡಿದೀವಿ. ಸೊ ಈಗ ನಾವಿದ ಮಲ್ಟಿಪ್ಲೈ ಮಾಡ್ಬೇಕಾಗಿರೋದ್ರಿಂದ ಇಂಟು ಹಾಕಿ, ಸೊ ನೆಕ್ಸ್ಟ್ ಇದನ್ನ ಕ್ಲಿಕ್ ಮಾಡಿದ್ರೆ ದಟ್ ಇಸ್ C5 ಅಂತ ಸೆಲೆಕ್ಟ್ ಆಗಿದೆ. ಸೊ B5 ಇಂಟು C5 ಇಸ್ ಈಕ್ವಲ್ ಟು ನಮ್ಮ ಆನ್ಸರ್. ಸೊ ಇಲ್ಲಿ ನಮ್ಮ ಆನ್ಸರ್ ಬಂತು. ಸೊ ಈಗ ನಾವು ಪಾಯಿಂಟ್ ಅಂಡ್ ಕ್ಲಿಕ್ ಮೆಥಡ್ ಅಲ್ಲಿ ಹೇಗೆ ಫಾರ್ಮುಲಾನ ಹಾಕೋಬಹುದು ಅಂತ ನೋಡೋಣ. ಸೊ ಅದನ್ನೇನ್ ಮಾಡ್ಬೇಕು ಅಂದ್ರೆ, ಈಗ ನಿಮ್ಗೆ ಇಲ್ಲಿ ಒಂದು ಆನ್ಸರ್ ಬಂದಿದೆ, ಯಾಕೆಂದ್ರೆ ನೀವು ಮೊದ್ಲೇ ಫಾರ್ಮುಲಾ ಹಾಕಿದ್ರಿ. ಆದ್ರೆ ಅದೇ ಫಾರ್ಮುಲಾ ನೀವು ಈ ಒಂದು ರೋಸ್ ಎಲ್ಲ ಮತ್ತೆ ಮತ್ತೆ ಹಾಕೋ ಅವಶ್ಯಕತೆ ಇಲ್ಲ. ಸೊ ಇಲ್ಲಿ ನಿಮ್ಗೆ ಪಾಯಿಂಟ್ ಅಂಡ್ ಕ್ಲಿಕ್ ಅಂದ್ರೆ ಇಲ್ಲಿ ಒಂದು ಪಾಯಿಂಟರ್ ಕಾಣಿಸ್ತಿದ್ಯಲ್ಲ ನಿಮ್ಗೆ, ಸೊ ಆ ಪಾಯಿಂಟರ್ ನ ನೀವು ಹೀಗೆ ಡ್ರ್ಯಾಗ್ ಮಾಡ್ಕೊಂಬಂದ್ರೆ, ನಿಮ್ಗೆ ಎಷ್ಟು ರೋಸ್ಗೆ ಬೇಕೋ ಅಷ್ಟು ರೋಸ್ಗೆ ನೀವು ಡ್ರಾ ಮಾಡ್ಕೊಂಬಂದ್ರೆ, ಸೊ ಇಲ್ಲಿ ನಿಮ್ಗೆ ಆನ್ಸರ್ ಬರುತ್ತೆ. ಸೊ ನೀವು ಇಲ್ಲಿ ಕ್ಲಿಕ್ ಮಾಡೋದ್ ನೋಡಿದ್ರೆ ನಿಮ್ಗೆ ಇಲ್ಲಿ ಫಾರ್ಮುಲಾ ಕಾಣಿಸುತ್ತೆ. ಸೊ ಈಕ್ವಲ್ಸ್ B6 ಇಂಟು C6 ಆನ್ಸರ್ ಬಂದು ನಿಮ್ಗೆ ಇಷ್ಟು ಬಂದಿದೆ. ಸೊ ಹಾಗೆ ನಾವು ಪಾಯಿಂಟ್ ಅಂಡ್ ಕ್ಲಿಕ್ ಮೆಥಡ್ ಅಲ್ಲಿ ಕೂಡ ನಿಮ್ಮ ಫಾರ್ಮುಲಾಸ್ ನ ಡ್ರ್ಯಾಗ್ ಮಾಡ್ಕೊಂಡು ಹೋದ್ರೆ ಸಾಕು, ನಿಮ್ಗೆ ಆ ಫಾರ್ಮುಲಾ ಎಷ್ಟು ರೋಸ್ಗೆ ಬೇಕೋ ಅಷ್ಟು ರೋಸ್ಗೆ ಹೋಗುತ್ತೆ. ಸೊ ಈಗ ಇಷ್ಟನ್ನು ಆಡ್ ಮಾಡ್ಬೇಕು. ಸೊ ನಾನು ಇಲ್ಲಿ ಹೇಳ್ಕೊಟ್ ಹಾಗೆ ಸೇಮ್ ಹಾಗೆ ಮಾಡಿ ಈಕ್ವಲ್ಸ್ ಅಂತ ಹಾಕಿ ಫಸ್ಟ್ ಇದನ್ನ ಕ್ಲಿಕ್ ಮಾಡಿ ಪ್ಲಸ್, ಮತ್ತೆ ನೆಕ್ಸ್ಟ್ ಒನ್ ಇದನ್ನ ಕ್ಲಿಕ್ ಮಾಡಿ ಪ್ಲಸ್, ಅಗೇನ್ ಇದನ್ನ ಕ್ಲಿಕ್ ಮಾಡಿ ಪ್ಲಸ್, ಅಗೇನ್ ದಿಸ್. ಸೊ ಇವಾಗ ಆಗಿದೆ. ಸೊ ಎಂಟರ್ ಕೊಟ್ರೆ ನಿಮ್ಗೆ ಇಲ್ಲಿ ಆನ್ಸರ್ ಬಂತು. ಸೊ ಹಾಗೆ ಈ ತರ ಹೇಗೆ ನೀವು ಎಕ್ಸೆಲ್ ನಲ್ಲಿ ನಾರ್ಮಲ್ ಅಥವಾ ಈಸಿ ಫಾರ್ಮುಲಾಸ್ ಅಂದ್ರೆ ಎಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಎಲ್ಲ ಯೂಸ್ ಮಾಡಿಕೊಂಡು ಈಸಿ ಫಾರ್ಮುಲಾಸ್ ನ ಹೆಂಗ್ ಹಾಕೋದು ಅಂತ ಕಲ್ತ್ಕೊಂಡ್ವಿ. ಈಗ ನಿಮ್ಗೆ ಒಂದೇ ಆಪರೇಷನ್ ಅಂದ್ರೆ ಬರೀ ಎಡಿಷನ್ ಅಥವಾ ಬರೀ ಮಲ್ಟಿಪ್ಲಿಕೇಶನ್ ಇದ್ರೆ ಅದಕ್ಕೆ ಫಾರ್ಮುಲಾ ಹಾಕೋದು ಗೊತ್ತಾಯ್ತು. ಆದ್ರೆ ಅದೇ ಬೇರೆ ಬೇರೆ ಆಪರೇಷನ್ಸ್ ಇದ್ರೆ ಹೇಗೆ ಫಾರ್ಮುಲಾಸ್ ಹಾಕ್ಬೇಕು ಅಂತ ನೋಡೋಣ. ಅಂದ್ರೆ ಇವಾಗ ಒಂದೇ ಕಡೆ ಎಡಿಷನ್ ಇರುತ್ತೆ, ಮಲ್ಟಿಪ್ಲಿಕೇಶನ್ ಇರುತ್ತೆ, ಸಬ್ಟ್ರಾಕ್ಷನ್ ಇರುತ್ತೆ. ಸೊ ಅಂತ ಕಡೆ ಏನ್ ಮಾಡ್ಬೇಕು ಅಂತ ನೋಡೋಣ. ಸೊ ನಾನ್ ಮೊದ್ಲೇ PPT ಅಲ್ಲಿ ಹೇಳಿದ ಹಾಗೆ ಫಸ್ಟ್ ಬ್ರಾಕೆಟ್ ಅಂದ್ರೆ ಪ್ಯಾರಂಥಿಸಿಸ್ ನ ರೀಡ್ ಮಾಡುತ್ತೆ, ನೆಕ್ಸ್ಟ್ ಎಕ್ಸ್ಪೊನೆಂಟ್ಸ್ ಅಂದ್ರೆ ಸ್ಕ್ವೇರ್ ರೂಟ್ ಅಂತ ಹೇಳಿದೆ, ಮತ್ತೆ ಮಲ್ಟಿಪ್ಲಿಕೇಶನ್, ಡಿವಿಷನ್, ಮತ್ತೆ ಅಡಿಷನ್ ಅಂಡ್ ಸಬ್ಟ್ರಾಕ್ಷನ್. ಸೊ ಹೀಗೆ ಎಕ್ಸೆಲ್ ರೀಡ್ ಮಾಡುತ್ತೆ. ಸೊ ಈಗ ನಾನು ಪ್ಯಾರಂಥಿಸಿಸ್ ಬಗ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಸೊ ಈಗ ಇಲ್ಲಿ ನೋಡಿದ್ರೆ ನಾನು ಒಂದು ಎಕ್ಸಾಂಪಲ್ ಕೊಡ್ತಿರೋದು 3 ಇಂಟು ಬ್ರಾಕೆಟ್
5 + 2. So bracket close. So ಈಗ ನಿಮಗೆ ಇಲ್ಲಿ ಈ ತರ ಇದೆ. ಸೊ ಈ ಒಂದು ನಾವು ಹೆಂಗೆ ಎಕ್ಸೆಲ್ ರೀಡ್ ಮಾಡುತ್ತೆ ಅಂತ ನಾನು ಹೇಳ್ಕೊಡ್ತೇನೆ ಇವಾಗ. ಸೊ ಇವಾಗ 3 × 5 + 2. ಸೊ ಇಲ್ಲಿ ಪ್ಯಾರೆಂಥಸಿಸ್ ಯಾವುದು? ಬ್ರಾಕೆಟ್ ಒಳಗಡೆ ಇರೋದು. ಸೊ ಇದಕ್ಕೆ ಆನ್ಸರ್ ಹೇಗೆ ಬರುತ್ತೆ ಅಂದ್ರೆ 3 × 5 + 2 ನ ಫಸ್ಟ್ ಆಡ್ ಮಾಡುತ್ತೆ. ಯಾಕೆಂದ್ರೆ ಪ್ಯಾರೆಂಥಸಿಸ್ ಒಳಗಡೆ ಇರೋದ್ರಿಂದ 5 + 2 ನ ಫಸ್ಟ್ ಆಡ್ ಮಾಡಿ ನೆಕ್ಸ್ಟ್ 7 ಅನ್ನೋ ಆನ್ಸರ್ ಬರುತ್ತೆ. ಸೊ ಆಫ್ಟರ್ ದಿಸ್ ಇದು ಮಲ್ಟಿಪ್ಲೈ ಆಗ್ಬಿಟ್ಟು 21 ಇಸ್ ದ ಆನ್ಸರ್. ಸೊ ಇದು ನಮ್ಗೆ ಪ್ಯಾರೆಂಥಸಿಸ್ಗೆ ಒಂದು ಉದಾಹರಣೆ. ಈಗ ನಾವು ಎಕ್ಸ್ಪೋನೆಂಟ್ಗೆ ಒಂದು ಉದಾಹರಣೆ ಕೊಡೋಣ. ಅದ್ ಹೇಗಿರತ್ತೆ ಅಂದ್ರೆ 1 + 3√2. ಸೊ ಈಗ ಈ ತರ ಮಾಡಿದಾಗ, ಸೊ ನಾನು ಮೊದ್ಲೇ ಹೇಳ್ದಂಗೆ ಪ್ಯಾರೆಂಥಿಸಸ್ಗೆ ಫಸ್ಟ್ ರೀಡ್ ಮಾಡತ್ತೆ, ನೆಕ್ಸ್ಟ್ ಎಕ್ಸ್ಪೋನೆಂಟ್ ನ ರೀಡ್ ಮಾಡತ್ತೆ. ಸೊ ಆಗ ಇದು ಆನ್ಸರ್ ಹೆಂಗ್ ಕೊಡತ್ತೆ ಅಂದ್ರೆ 1 + 3√ ಅಂತ ಹೇಳಿದ್ರೆ ಎಷ್ಟು? ದಟ್ ಇಸ್ 9. ಸೊ ನಿಮ್ ಆನ್ಸರ್ ಬಂದು 10. ಸೊ ಹೀಗೆ ನೆಕ್ಸ್ಟ್ ಎಕ್ಸ್ಪೋನೆಂಟ್ಗೆ ಹೇಗೆ ಎಕ್ಸೆಲ್ ರೀಡ್ ಮಾಡತ್ತೆ ಅಂತ ನೋಡುತ್ತೀವಿ. ಈಗ ಮಲ್ಟಿಪ್ಲಿಕೇಶನ್ ಮತ್ತೆ ಡಿವಿಷನ್. ನಾನು ಮೊದ್ಲೇ ಹೇಳಿದಾಗೆ ಮಲ್ಟಿಪ್ಲಿಕೇಶನ್ ಫಸ್ಟ್ ಇದ್ರೆ ಮಲ್ಟಿಪ್ಲಿಕೇಶನ್ ನ ರೀಡ್ ಮಾಡತ್ತೆ, ಅದೇ ಡಿವಿಷನ್ ಇದ್ರೆ ಡಿವಿಷನ್ ನ ರೀಡ್ ಮಾಡತ್ತೆ. ಸೊ ಅದಕ್ಕೆ ಒಂದು ಆನ್ಸರ್, ಅದಕ್ಕೆ ಒಂದು ಉದಾಹರಣೆ ಅಥವಾ ಎಕ್ಸಾಂಪಲ್ ನೋಡಿದ್ರೆ 8/2 × 6. ಸೊ ಈ ತರ ಇದ್ರೆ ಅದು ಹೇಗೆ ಆನ್ಸರ್ ಕೊಡುತ್ತೆ ಅಂದ್ರೆ, ಫಸ್ಟ್ ಇಲ್ಲಿ ಡಿವಿಷನ್ ಇದೆ, ಮಲ್ಟಿಪ್ಲಿಕೇಶನ್ ಇಲ್ಲ. ಸೊ ಅದಕ್ಕೆ ಎಕ್ಸೆಲ್ ಹೇಗೆ ರೀಡ್ ಮಾಡುತ್ತೆ? 8/2 = 4 into 6. So your answer is 24. So ಹಾಗೆ ಎಕ್ಸೆಲ್ ನಿಮ್ಗೆ ಈ ತರ ರೀಡ್ ಮಾಡಿ ನಿಮ್ಮ ಆನ್ಸರ್ ತರಿಸ್ಕೊಡತ್ತೆ. ಸೊ ನಿಮ್ಗೇನಾದ್ರೂ ಫಸ್ಟ್ ಮಲ್ಟಿಪ್ಲಿಕೇಶನ್ ಆಗ್ಬೇಕು ಅಂತ ಇದ್ರೆ ನೀವು ಏನ್ ಮಾಡ್ಬೇಕು ಅಂದ್ರೆ, ನಿಮಗೆ ಯಾವ್ದು ಫಸ್ಟ್ ಆಗ್ಬೇಕು ಅದಕ್ಕೆ ಪ್ಯಾರೆಂಥಿಸಿಸ್ ಆಡ್ ಮಾಡ್ಬೇಕು. ಅಂದ್ರೆ ಇವಾಗ ಇದನ್ನೇ ಎಕ್ಸಾಂಪಲ್ ತಗೊಂಡ್ರೆ 8/2 × 6 ಮಾಡಿದ್ರೆ, ಸೊ ಈಗ ಏನಾಗಿದೆ, ಆಕ್ಚುಲಿ ಫಸ್ಟ್ ಡಿವಿಷನ್ನೇ ಇದೆ, ಬಟ್ ಪ್ಯಾರೆಂಥಿಸಿಸ್ ಒಳಗಡೆ ನಾವು ಮಲ್ಟಿಪ್ಲಿಕೇಶನ್ ಹಾಕಿರೋದ್ರಿಂದ ಆನ್ಸರ್ ಹೇಗ್ ಬರುತ್ತೆ ಅಂದ್ರೆ 8/12 ಅಂದ್ರೆ ಈ 6 × 12 = 12. ಸೊ 8/12 ಆದಾಗ ನಿಮ್ಮ ಆನ್ಸರ್ ಬಂದ್ಬಿಟ್ಟು 0.66 ಆನ್ಸರ್ ಬರುತ್ತೆ. ಸೊ ಹಾಗೆ ನಿಮ್ಗೆ 0.66 ಆನ್ಸರ್ ಹೆಂಗ್ ಬಂತು ಅಂದ್ರೆ, ಫಸ್ಟ್ ಪ್ಯಾರೆಂಥಿಸಿಸ್ ಒಳಗಡೆ ಇರೋದನ್ನ ಮಲ್ಟಿಪ್ಲೈ ಮಾಡಿ ಆನ್ಸರ್ ಬಂದಿರೋದು 12. ಸೊ 8/12 ಮಾಡಿದ್ರೆ ನಿಮ್ಗೆ 0.66 ಆನ್ಸರ್ ಬರುತ್ತೆ. ಹಾಗೆ ನಿಮ್ಗೆ ಹೇಗೆ ಮಲ್ಟಿಪ್ಲಿಕೇಶನ್ ಮತ್ತೆ ಡಿವಿಷನ್ ವರ್ಕ್ ಆಗತ್ತೆ ಅಂತ ಗೊತ್ತಾಯ್ತು. ಸೊ ಈಗ ಹಾಗೆ ಎಡಿಷನ್ ಮತ್ತೆ ಸಬ್ಟ್ರಾಕ್ಷನ್ಗೂ ಕೂಡ ಒಂದೊಂದು ಉದಾಹರಣೆ ನೋಡ್ಕೊಳ್ಳೋಣ. ಸೊ ಅದೇ ನೋಡಿದ್ರೆ 7 − 6 + 3. ಸೊ ಹಿಂಗ್ ಮಾಡಿದಾಗ ಏನಾಗತ್ತೆ, ಫಸ್ಟ್ ನಿಮ್ಗೆ ಸಬ್ಟ್ರಾಕ್ಷನ್ ಇರೋದ್ರಿಂದ 7 − 6 = 1 + 3. ಸೊ ಆನ್ಸರ್ ಇಸ್ 4. ಸೊ ಹಾಗೆ ನಿಮ್ಗೆ ಫಸ್ಟ್ ಸಬ್ಟ್ರಾಕ್ಷನ್ ನ ಯೂಸ್ ಮಾಡಿಕೊಂಡು ಆಮೇಲೆ ಆಡ್ ಅಡಿಷನ್ ಆಗುತ್ತೆ. ಸೊ ಈಗ ನಿಮಗೆ ಗೊತ್ತಾಯ್ತಲ್ಲ ಹೇಗೆ ಆಪರೇಷನ್ಸ್ ವರ್ಕ್ ಆಗತ್ತೆ ಅಂತ. ಸೊ ಹೇಗೆ ಫಸ್ಟ್ ಯಾವ್ದನ್ನ ಎಕ್ಸೆಲ್ ರೀಡ್ ಮಾಡತ್ತೆ, ಆಮೇಲೆ ಎಕ್ಸೆಲ್ ಯಾವ್ದನ್ನ ರೀಡ್ ಮಾಡಲ್ಲ ಅನ್ನೋದೆಲ್ಲ ಈಗ ಗೊತ್ತಾಯ್ತು. ಸೊ ಈಗ ನಾವು
ಒಂದು ದೊಡ್ಡ ಪ್ರಾಬ್ಲಮ್ ಅಥವಾ ಒಂದು ಈಕ್ವೇಶನ್ ಹಾಕಿದ್ರೆ ಅದನ್ನ ಹೇಗೆ ಎಕ್ಸೆಲ್ ಸಾಲ್ವ್ ಮಾಡುತ್ತೆ ಅಂತ ನೋಡೋಣ. ಸೊ ಆಲ್ ಟುಗೆದರ್ ನೋಡ್ಬೇಕು ಅಂದ್ರೆ 8+1 divided by open bracket 5-3 close bracket exponent 2 into open bracket 4-1 close. So ಈಗ ಇಲ್ಲಿ ಮಾಡಿದಾಗ ನಿಮ್ಗೆ ಇಷ್ಟು ದೊಡ್ಡ ಒಂದು ಇಲ್ಲಿ ಕಾಣಿಸ್ತಾ ಇದೆ. ಬಟ್ ಇಲ್ಲಿ ಫಾರ್ಮುಲಾ ಹಾಕಿದ್ರೆ ದಿಸ್ ಇಸ್ ವೆರಿ ಈಸಿ. ಯಾಕೆ ಅಂದ್ರೆ ನಿಮ್ಗೆ ಇವಾಗ ಗೊತ್ತಾಯ್ತು, ಇವಾಗ ಆಕ್ಚುಲಿ ನಿಮ್ಗೆ ಇದನ್ನ ನೋಡ್ತಾ ಇದ್ರೆ ಕಾಂಪ್ಲಿಕೇಶನ್ ಆಗಿ ಕಾಣಿಸ್ತಿದೆ ಅಥವಾ ಕಾಂಪ್ಲಿಕೇಟೆಡ್ ಆಗಿ ಕಾಣಿಸ್ತಿದೆ. ಆದ್ರೆ ನೀವು ಇಲ್ಲಿ ಕರೆಕ್ಟ್ ಆಗಿ ನೋಡಿದ್ರೆ ಅಥವಾ ಕರೆಕ್ಟ್ ಆಗಿ ಸಾಲ್ವ್ ಮಾಡಿದ್ರೆ ಹೇಗೆ ಅಂತ ನೋಡೋಣ. ಸೊ ಆಬ್ವಿಯಸ್ಲಿ ನಾನು ಮೊದಲೇ ಹೇಳ್ದಂಗೆ ಪ್ಯಾರೆಂಥಿಸಿಸ್ ಅಲ್ಲಿ ಏನಿರುತ್ತೋ ಅದನ್ನೇ ಫಸ್ಟ್ ಯೂಸ್ ಮಾಡುತ್ತೆ. ಸೊ 8+1 divided by, so parenthesis already in it, 5-3, that is 2. So exponent 2 into 4-1 is 3. So here get second step agate. Matte third step in agate and right. Next in use agate after parenthesis, excel read mada to exponents na. So nim answer in your back on 8+1 divided by 2 to the power of 2 is 4 into 3. So next step he got to. So ek one step pakta akta nimge even the problem easy aagi kaanistha ide. So even next in read madate andre division. Yake andre division is first. So 8+0.25 × 3. So 0.25 ಅಂದ್ರೆ 1/4 ನ 0.25 ಅಂತ ಹೇಳ್ತಾರೆ. ಸೊ 0.25 × 3. ಸೊ ಈಗ ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ, 8+0.25 × 3 ಇಸ್ 0.75. ಸೊ ಹೀಗೆ ಇನ್ನ ಈಸಿ ಆಗಿ ಬಂತು. ಸೊ ಯುವರ್ ಫೈನಲ್ ಆನ್ಸರ್ ಇಸ್ 8.75. ಸೊ ಈಗ ಇಲ್ಲಿಂದ ನಿಮ್ಗೆ ಆಕ್ಚುಯಲ್ ಆಗಿದ್ದು ಪ್ರಾಬ್ಲಮ್ ಇಷ್ಟು, ಬಟ್ ನಿಮ್ಗೆ ಫೈನಲ್ ಆನ್ಸರ್ ಹೀಗೆ. ಸೊ ನೀವು ಆ ಒಂದು ಆಪರೇಷನ್ಸ್ ಫ್ಲೋ ಹೇಗೆ ಹೋಗುತ್ತೆ ಅಂತ ನಿಮ್ಗೆ ಈಸಿ ಆಗಿ ಗೊತ್ತಾಗೋಗ್ಬಿಟ್ರೆ ನಿಮ್ಗೆ ಆನ್ಸರ್ ಈಸಿ ಆಗಿ ಗೊತ್ತಾಗುತ್ತೆ. ಸೊ ಈಗ ನಾವು ಇಲ್ಲಿ ಹೇಗೆ ವರ್ಕ್ ಆಗತ್ತೆ ಅಂತ ನೋಡೋಣ. ಸೊ ಈಗ ಇಲ್ಲಿ ಟ್ಯಾಕ್ಸ್ ಹೇಗೆ ವರ್ಕ್ ಆಗತ್ತೆ ಅಂತ ನೋಡೋಣ. ಸೊ ಈಗ ಇಲ್ಲಿ ನೋಡಿದ್ರೆ ಟ್ಯಾಕ್ಸ್ ನ ನಾವು ಹೇಗೆ ಕಂಡುಹಿಡಿಬೇಕು ಅಂದ್ರೆ ಇದೆಷ್ಟು ಆಡ್ ಮಾಡಿ ನಮ್ಮ ಒಂದು ಟ್ಯಾಕ್ಸ್ ಪರ್ಸೆಂಟೇಜ್ 0.75 ಅಂತ ಇಟ್ಕೊಳ್ಳೋಣ. ಸೊ ಈಗ ನಾನೊಂದು ಫಾರ್ಮುಲಾ ಹಾಕ್ತೀನಿ, ಈಕ್ವಲ್ಸ್ D1+D2+D3. ಸೊ ದಟ್ ಇಸ್ D2+D3+D4 ಎಲ್ಲ ಆಯ್ತು. ಸೊ ಇವಾಗ ನಿಮ್ಗೆ ಏನಾಗ್ಬೇಕು, ಇಂಟು 0.75. ಸೊ ನಿಮ್ ಪ್ರಕಾರ ಈ ಆನ್ಸರ್ ಕರೆಕ್ಟಾ? ನೋ. ಯಾಕೆ ಅಂದ್ರೆ ನಾನಿಲ್ಲಿ ಮೊದ್ಲೇ ಹೇಳ್ದಾಗೆ ಯೂಶಲಿ ಏನಾಗುತ್ತೆ, ನಮ್ಗೆ ಫಸ್ಟ್ ಏನಾಗ್ಬೇಕು ಇದಿಷ್ಟು ಆಡ್ ಮಾಡಿ ಮತ್ತೆ 0.75 ಇಂದ ಅದು ಮಲ್ಟಿಪ್ಲೈ ಆಗ್ಬೇಕಾಗಿತ್ತು. ಆದ್ರೆ ನಾವ್ ಹಾಕಿರೋ ಫಾರ್ಮುಲಾ ಹೇಗಿತ್ತು, ಇದನ್ನೆಲ್ಲ ಆಡ್ ಮಾಡಿ ಇಂಟು 0.75 ಅಂತ ಹಾಕ್ಬಿಟ್ಟಿದ್ವಿ. ಆದ್ರೆ ನಾನು ಇಷ್ಟೊತ್ತು ಹೇಳಿದ ಹಾಗೆ ಎಕ್ಸೆಲ್ ಫಸ್ಟ್ ರೀಡ್ ಮಾಡೋದು ಮಲ್ಟಿಪ್ಲಿಕೇಶನ್ ನ. ಸೊ ಮಲ್ಟಿಪ್ಲಿಕೇಶನ್ ನ ನಾವು ಇಲ್ಲಿ ಹಾಕ್ಬಿಟ್ರೆ, ಸೊ ಇವಾಗ ಇದ್ ಹೆಂಗ್ ಕ್ಯಾಲ್ಕುಲೇಟ್ ಮಾಡಿದೆ ಅಂದ್ರೆ D4 ದಟ್ ಇಸ್ 159.6 × 0.75 ಆಗಿ ಅವಾಗ ಅದಕ್ಕೆ ಒಂದು ಫಸ್ಟ್ ಆನ್ಸರ್ ಬಂದು ಆನ್ಸರ್ ಇಂದ ಇವೆರಡನ್ನ ಆಡ್ ಮಾಡಿ ನಮ್ಗೆ ಆನ್ಸರ್ ಸಿಕ್ಕಿದೆ. ಬಟ್ ಆ ಆನ್ಸರ್ ರಾಂಗ್. ಸೊ ನಾವೇನ್ ಮಾಡ್ಬೇಕು ಅಂದ್ರೆ ಇಲ್ಲಿ ಪ್ಯಾರೆಂಥಿಸಿಸ್ ಹಾಕ್ಬೇಕು.
ಸೊ ಪ್ಯಾರಂಥಸಿಸ್ ಹಾಕಿದ್ರೆ ಸೊ ಅವಾಗ ಎಕ್ಸೆಲ್ ಹೇಗೆ ರೀಡ್ ಮಾಡುತ್ತೆ ಅಂದ್ರೆ ಫಸ್ಟ್ ಈ ಮೂರನ್ನು ಆಡ್ ಮಾಡಿ ಆಮೇಲೆ 0.75 ಇಂದ ಮಲ್ಟಿಪ್ಲೈ ಮಾಡುತ್ತೆ. ಸೊ ಎಂಟರ್ ಕೊಟ್ರೆ ಯುವರ್ ಆನ್ಸರ್ ಇಸ್ 205.575. ಸೊ ದಿಸ್ ಇಸ್ ಕರೆಕ್ಟ್ ಆನ್ಸರ್. ಸೊ ಯಾವಾಗ್ಲೂ ಕೂಡ ನೀವು ಯಾವುದೇ ಫಾರ್ಮುಲಾಸ್ ನ ಫಸ್ಟ್ ಕ್ರಿಯೇಟ್ ಮಾಡ್ತಿದ್ದೀರಾ ಅಂದ್ರೆ ಫಸ್ಟ್ ನೀವು ಆ ಆಪರೇಷನ್ಸ್ ಫ್ಲೋ ಕರೆಕ್ಟ್ ಆಗಿದೆಯಾ ಅಂತ ನೋಡ್ಬೇಕು. ಸೊ ನೀವೇ ಫಾರ್ಮುಲಾಸ್ ತಪ್ಪು ಹಾಕ್ಬಿಟ್ಟು ಎಕ್ಸೆಲ್ ಇಂದ ಅದು ಯಾವಾಗ್ಲೂ ಕೂಡ ರಾಂಗ್ ಆನ್ಸರ್ಸ್ ಬರುತ್ತೆ. ಸೊ ಈಗ ನಿಮ್ಗೆ ಕಾಂಪ್ಲೆಕ್ಸ್ ಫಾರ್ಮುಲಾಸ್ ನ ಬರೆಯೋದು ತುಂಬಾ ಡಿಫಿಕಲ್ಟ್ ಏನಲ್ಲ ಅಂತ ನಿಮಗೆ ಗೊತ್ತಾಯ್ತು. ಅನ್ಲೆಸ್ ನಿಮ್ಗೆ ಆ ಆರ್ಡರ್ ಆಫ್ ಆಪರೇಷನ್ಸ್ ಗೊತ್ತಾಗೋವರೆಗೂ ಕಾಂಪ್ಲೆಕ್ಸ್ ಫಾರ್ಮುಲಾಸ್ ಸ್ವಲ್ಪ ಕಷ್ಟ ಇರುತ್ತೆ. ಬಟ್ ನಿಮ್ಗೆ ಆರ್ಡರ್ ಆಫ್ ಆಪರೇಷನ್ಸ್ ಗೊತ್ತಾದ್ಮೇಲೆ ಅದು ನಿಮ್ಗೆ ತುಂಬಾ ಈಸಿ ಆಗುತ್ತೆ. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಎಕ್ಸೆಲ್ ಅನ್ನೋದು ತುಂಬಾ ಫೇಮಸ್ ಆಗಕ್ಕೆ ಕಾರಣ ಕೂಡ ಈ ಫಾರ್ಮುಲಾಸ್ ಇಂದಾನೆ. ಸೊ ಫಾರ್ಮುಲಾಸ್ ನ ನೀವು ಕಲ್ತ್ಕೊಂಡ್ಬಿಟ್ರೆ ಎಕ್ಸೆಲ್ ನ ಎಲ್ಲಾನು ಕೂಡ ನೀವು ಕಲ್ತ್ಕೊಂಡಂಗೆ ಲೆಕ್ಕ. ಸೊ ಈಗ ನೀವು ಫಾರ್ಮುಲಾಸ್ ಕಾಂಪ್ಲೆಕ್ಸ್ ಫಾರ್ಮುಲಾಸ್ ಮತ್ತೆ ಈಸಿ ಫಾರ್ಮುಲಾಸ್ ಹೇಗೆ ಬರೆಯೋದು ಅಂತ ಗೊತ್ತಾಯ್ತು. ಸೊ ಈಗ ನಾವು ಈಗ ನೀವು ಈ ಒಂದು ಕೋರ್ಸ್ ಅಲ್ಲಿ ಅಥವಾ ಈ ಒಂದು ವಿಡಿಯೋದಲ್ಲಿ ಏನೇನ್ ಕಲ್ತ್ಕೊಂಡ್ರಿ ಅಂತ ನೋಡೋಣ. ಹೌ ಟು ಕ್ರಿಯೇಟ್ ಫಾರ್ಮುಲಾಸ್ ಇನ್ ವರ್ಕ್ ಬುಕ್, ಹೌ ಟು ಕ್ರಿಯೇಟ್ ಕಾಂಪ್ಲೆಕ್ಸ್ ಫಾರ್ಮುಲಾಸ್, ಹೌ ಟು ರಿಮೆಂಬರ್ ಆರ್ಡರ್ ಆಫ್ ದ ಫಾರ್ಮುಲಾಸ್, ಅಂಡ್ ಟು ಕ್ರಿಯೇಟ್ ಫಾರ್ಮುಲಾಸ್ ವಿತ್ ಪಾಯಿಂಟ್ ಅಂಡ್ ಕ್ಲಿಕ್ ಮೆಥಡ್. ನೀವು ನಮ್ಮ ವೆಬ್ಸೈಟ್ kalyona.com ನ ವಿಸಿಟ್ ಮಾಡಿದ್ರೆ ಈ ತರ ಕೋರ್ಸಸ್ ಜೊತೆಗೆ ಕ್ವಿಸಸ್ ಅಂಡ್ ಇಂಟರಾಕ್ಟಿವ್ ಡಿಸ್ಕಷನ್ಸ್ ಕೂಡ ಇರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ ಕ್ವೆಶ್ಚನ್ಸ್ ನ ಕಮೆಂಟ್ ಮಾಡಿ. ಈ ವಿಡಿಯೋನ ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದು ಕೂಡ ಮರಿಬೇಡಿ.